ಪಾಲಿಶ್ಡ್ ವರ್ಷನ್ ಆಫ್ ಉಗ್ರಂ ಸಿನಿಮಾ. ಉಗ್ರಂ ಟುನ ಸಲಾರ್ ಅಂತ ಹೆಸರು ಕೊಟ್ಟು ದುಡ್ಡು ಮಾಡಕ್ಕೆ ಪ್ರಚಂಡ್ ನೀಲೋ ಒಳ್ಳೆ ಬ್ರ್ಯಾಂಡ್ ಹಾಕೊಂಡು ಬರ್ದಿರೋ ಸ್ಟೋರಿ. ಸಕ್ಕದಾಗಿ ಬರ್ದವನೆ, ಬರ್ದಿದ್ನೆ ಇನ್ನೊಂದ್ಸತಿ ಬರ್ದವನೆ, ಬಟ್ ಅವ್ನಿಗೆ ಗೊತ್ತಾಗಿಲ್ಲ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಹಾಕಿದಾರೆ ಎಣ್ಣೆನ. ಆಕ್ಚುಲಿ ಏನಂದ್ರೆ ಇದು ಕನ್ನಡದವ್ರಿಗೆ ಡಿಸಪಾಯಿಂಟ್ ಆಗುತ್ತೆ, ಅಂಡ್ ತೆಲುಗು ನಾರ್ತ್ ಇಂಡಿಯನ್ಸ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಕನ್ನಡದವ್ರು ಉಗ್ರಂ ಯಾರು ನೋಡಿ ತನ್ನೋಡಿ ಸೇಮ್ ಕಾನ್ಸೆಪ್ಟ್ ಇದೆ, ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಬಟ್ ತೆಲುಗುವವ್ರಿಗೆ ನಾರ್ತ್ ಇಂಡಿಯನ್ಸ್ ಆಗಲಿ ಸೂಪರ್ ಆಗಿದೆ, ಯಾಕಂದ್ರೆ ಅವ್ರು ನೋಡಿರೋದಲ್ವ ಉಗ್ರಂ, ಅದಕ್ಕೆ ಸೂಪರ್ ಆಗಿರುತ್ತೆ. ಅಂದರೆ ಒನ್ ಟೈಮ್ ನೋಡಿದ್ರೆ ಗೊತ್ತಾಗಲ್ಲ, ಇದು ಸ್ವಲ್ಪ ಸೆಕೆಂಡ್ ಟೈಮ್ ನೋಡಿದ್ರೆ ಕೂಡ ಅವಾಗ ಗೊತ್ತಾಗುತ್ತೆ, ಯಾಕಂದ್ರೆ ಅಲ್ಲೇ ಕ್ಲಮ್ಸಿ ಆಗಿದೆ. ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಮ್ಸಿ ಆಗಿದೆ, ಅವಾಗ ನೀಟಾಗಿ ಅರ್ಥ ಆಗುತ್ತೆ, ಚೆನ್ನಾಗಿದೆ ಕಾನ್ಸೆಪ್ಟ್. ಫಸ್ಟ್ ಆಫ್ ಸೇಮ್ ಉಗ್ರಂ, ಬಟ್ ಸೆಕೆಂಡ್ ಆಫ್ ತುಂಬ ಚೆನ್ನಾಗಿದೆ. ಚೆನ್ನಾಗಿಲ್ಲ ಕಣಪ್ಪ ಮೂವಿ, ಏನು ಬರೇ ರಕ್ತ ಕೊಲೆ, ಏನು ಇದೆ ಸಂಟೆ ಇದೇ ಇಲ್ಲ. ಸಮಾಜಕ್ಕೆ ಒಂದು ಇದು ಒಂದು ವಿಷಯನೇ ತಿಳಿಸಿಲ್ಲ ಅದರಲ್ಲೆಲ್ಲ, ಏನು ಅರ್ಥನೇ ಆಗಲ್ಲ ಅದು. ಏನು ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ ಬಸ್, ಚೆನ್ನಾಗೈತೆ, ಮಸ್ತ್ ಆಗಿತ್ತು. ಉಗ್ರಂ 2 ಬರ್ತೈತೆ ಆನ್ ದ ವೇ. ಹೈ ಬಜೆಟ್ ಉಗ್ರಂ.